ಅವರ ಸಹಕಾರವನ್ನು ತೆಗೆದುಕೊಂಡು ಅಲ್ಲಿಯ ಸಹ ಬೋರರ ನಿರ್ಮೂಲನೆ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೇವೆ. ಜ್ಞಾನದ ನಿರಂತರ ಪ್ರವಾಹಕ್ಕೋಸ್ಕರ ಐಸಿಒ ಸಿಎಫ್ಸಿ ಸಂಸ್ಥೆಯ ಯೋಜನೆಯಡಿಯಲ್ಲಿ ಸಮಗ್ರ ಕೀಟ ನಿಯಂತ್ರಣ ಮಾಹಿತಿಯ ಹರಿಯುವಿಕೆ, ಬೆಳೆಗಾರರ ಮುಕ್ತ ಸಹಭಾಗಿತ್ವದಲ್ಲಿ ಅರೇಬಿಕಾ ಕಾಫಿ ಬೆಳೆಯುವ ಎಲ್ಲಾ ಭಾಗಗಳಲ್ಲಿಯೂ ಹಮ್ಮಿಕೊಳ್ಳಲಾಗಿದೆ. ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯು ಮುಂಚೂಣಿಯಲ್ಲಿರುವ ವಿವಿಧ ಹೆಸರಾಂತ ಜೈವಿಕ ತಂತ್ರಜ್ಞಾನ ಸಂಸ್ಥೆಗಳ ಸಹಯೋಗದಲ್ಲಿ ಕೀಟ ನಿರೋಧಕ ಗಿಡಗಳನ್ನು ಬೆಳೆಸುವತ್ತ ಹೆಚ್ಚಿನ ಸಂಶೋಧನೆಯನ್ನು ಮಾಡುತ್ತಿದೆ. ಪ್ರಕೃತಿಯ ಜೊತೆಗೆ ಸಹಯೋಗ ಹೊಂದಿರುವ ಈ ಕಾಫಿ ಕಾಂಡ ಕೊರಕದ ಸಮಗ್ರ ನಿಯಂತ್ರಣವು ಈ ಕೀಟದ ಮೇಲೆ ನಾವು ಮಾಡುವ ಹತೋಟಿ ಕ್ರಮಗಳ ಮೇಲೆ ನಿಂತಿದೆ. ಶೇಕಡ 98%ರಷ್ಟು ಸಣ್ಣ ಬೆಳೆಗಾರರಿರುವ ಈ ಕಾಫಿ ಪ್ರದೇಶದಲ್ಲಿ ಎಲ್ಲರೂ ಸಾಮೂಹಿಕ ಕ್ರಮಬದ್ಧವಾದ ನಿಯಂತ್ರಣ ಕ್ರಮಗಳನ್ನು ಅಳವಡಿಸಿಕೊಂಡರೆ ಮಾತ್ರ ಈ ಕೀಟದ ಸಮಗ್ರ ನಿಯಂತ್ರಣ ಹಾಗೂ ಅರೇಬಿಕಾ ಕಾಫಿಯ ಅಭ್ಯುದಯ. ತಕ್ಕ ಸಮಯಕ್ಕೆ ನಮಗೆ ಕಾಫಿ ಮಂಡಳಿಯವರು ಒಂದು ಸ್ವಸಹಾಯ ಸಂಘ ಮಾಡಲಿಕ್ಕಾಗಿ ಸಹಕಾರ ಕೊಟ್ಟರು. ಈ ಸಂಘ ಮಾಡಿದ್ಮೇಲೆ ನಮಗೆ ಪರಸ್ಪರ ವಿಶ್ವಾಸ ಬೆಳೀತು, ಧೈರ್ಯನೂ ಬೆಳೀತು. ಬೋರರ್ ಟ್ರೇಸಿಂಗ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡಿದರು. ಬೇಕು ನಾವು ಇನ್ನೂ ನಮ್ಮೆಲ್ಲ ದೂರ ಇರೋರನ್ನೆಲ್ಲ ಹತ್ತಿರ ಸೇರಿಸ್ಕೊಂಡು ಅವ್ರನ್ನ ಸೇರಿಸಿ ಎಲ್ಲರನ್ನ ಮೋಟಿವೇಟ್ ಮಾಡಬೇಕು. ಈ ದಿಸೆಯಲ್ಲಿ ಕಾಫಿ ಬೆಳೆಗಾರರು ಮುಕ್ತವಾಗಿ ಒಂದೇ ಮನಸ್ಸಿನಿಂದ ಒಗ್ಗಟ್ಟಿನಿಂದ ಸಮಗ್ರ ಕೀಟ ನಿಯಂತ್ರಣ ಕ್ರಮಗಳನ್ನು ಅಳವಡಿಸಿಕೊಂಡರೂ ಕೆಲವು ಬೆಳೆಗಾರರು ಯಾವ ನಿಯಂತ್ರಣವನ್ನು ಅಳವಡಿಸದಿದ್ದರೆ ನಮ್ಮೆಲ್ಲ ಪ್ರಯತ್ನವು ವ್ಯರ್ಥ. ಬೋರರು ಒಂದು ದೊಡ್ಡ ವ್ಯಾಪಕವಾದಂಥ ಒಂದು ಪಿಡುಗಾಗಿ ನಮಗೆ ಕಾಫಿ ಬೆಳೆಗಾರರಿಗೆ ಪರಿಣಮಿಸಿದೆ. ಇದನ್ನು ಕಂಟ್ರೋಲ್ ಮಾಡೋದಕ್ಕಾಗಿ ಕಾಫಿ ಮಂಡಳಿಯವರು ಒಂದು ಬೃಹತ್ ಕಾರ್ಯಕ್ರಮನ ಹೋದ ವರ್ಷ ನಮ್ಮ ಸುತ್ತಮುತ್ತ ಒಂದು 120 ತೋಟಗಳಲ್ಲಿ ಹಮ್ಮಿಕೊಂಡು ಒಂದು ಜನಾಂದೋಳನ ಕಾರ್ಯಕ್ರಮವನ್ನು ರೂಪಿಸಿದರು. ಹೀಗೆ ತರಬೇತಿ ಮಾಡಿದ ಮೇಲೆ ಈಗ ನಾವು ಆ ಬೋರರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಿ ಪ್ರತಿಯೊಬ್ಬರು ಕೂಡ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಪ್ರತಿಯೊಬ್ಬರು ತಮ್ಮ ತೋಟದಲ್ಲಿ ಅದನ್ನು ಬೋರರನ್ನು ಕಡಿಮೆ ಮಾಡೋಕ್ಕೆ ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ತಿಳ್ಕೊಂಡು ಕಾಫಿ ಬೋರ್ಡಿನ ನಿರ್ದೇಶನದಂತೆ ನಾವು ವ್ಯಾಪಕವಾಗಿ ಕೆಲಸ ಮಾಡಿದ್ರಿಂದ ತೋಟಗಳಲ್ಲಿ ಬಹಳ ಅದರ ಹಾವಳಿಯನ್ನು ಸಾಕಷ್ಟು ಮಟ್ಟಿಗೆ ತಡೆಗಟ್ಟಿದ್ದೀವಿ. ಎಲ್ಲಾ ಬೆಳೆಗಾರರು ಸೂಕ್ತ ಕಾಲದಲ್ಲಿ ಕೀಟದ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಅರೇಬಿಕಾ ಕಾಫಿಯನ್ನು ಉಳಿಸುವ ಸಲುವಾಗಿ ಕರ್ನಾಟಕ ಸರ್ಕಾರ ಕೀಟ ನಿಯಂತ್ರಣ ಮಸೂದೆ ಅಂದರೆ ಪೆಸ್ಟ್ ಆಕ್ಟ್ನ ಪ್ರಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಸಾಮೂಹಿಕ ಸಹಭಾಗಿತ್ವದಿಂದಲೂ ಮುಕ್ತ ಮನಸ್ಸಿನಿಂದಲೂ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಸಕಾಲದಲ್ಲಿ ಅಳವಡಿಸಿಕೊಳ್ಳುವ ವಿವಿಧ ಸಮರ್ಪಕವಾದ ಕೀಟ ನಿಯಂತ್ರಣವು ಈ ಕೀಟವನ್ನು ಯೋಜನಾಬದ್ಧವಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ವೃದ್ಧಿಯಾಗದಂತೆ ನಿರೀಕ್ಷಿತ ಮಟ್ಟದಲ್ಲಿ ಹೆಡೆಮುರಿ ಕಟ್ಟಿ ಅದುಮಿಡುವುದೇ ಸುಸ್ಥಿರ ಲಾಭದಾಯಕ ಅರೇಬಿಕಾ ಕಾಫಿಯ ಉಳಿವು.